ಎಲ್ಲಮ್ಮ ಜಾತ್ರೆ ಮುಗಿಸಿ ಬರುತ್ತಿದ್ದವರ ಟ್ರ್ಯಾಕ್ಟರ್ ಪಲ್ಟಿ. ಕುಳಲಿಯ ನಿರಾಣಿ ಫ್ಯಾಕ್ಟರ್ ಬಳಿ ಅಪಘಾತ, ಇಬ್ಬರ ಸಾವು. ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳಗ್ಗಿಂದ ಸಾವಿನ ಮಾರಣ ಹೋಮವೇ ನಡೆಯುತ್ತಿದೆ. ಹುಣ್ಣಿಮೆಯ ದಿನ ನಡೆದಿರುವ ಎರಡನೇ ಅಪಘಾತದ ಘಟನೆ ಇದಾಗಿದೆ. ಸವದತ್ತಿ ಯಲ್ಲಮ್ಮ ಜಾತ್ರೆ ಮುಗಿಸಿದ ಭಕ್ತಾದಿಗಳು ಮನೆ ಕಡೆಗೆ ಬರುತ್ತಿದ್ದರು. ಟ್ರ್ಯಾಕ್ಟರ್ ಚಾಲಕರಿಬ್ಬರು ಓವರ್ಟೇಕ್ ಮಾಡೋಕೆ ಹೋಗಿ ಇಬ್ಬರ ಬಲಿ ಪಡೆದಿರುವ ಭಯಾನಕ ಘಟನೆ ಮುಧೋಳದ ನಿರಾಣಿ ಫ್ಯಾಕ್ಟರಿ ಬಳಿ ನಡೆದಿದೆ. ಇಪ್ಪತ್ತು ವರ್ಷದ ಗೋವಿಂದ್ ಪಾಟೀಲ್ ಮತ್ತು 20 ವರ್ಷದ ಹನುಮಂತ್ ಬೊಕ್ಕನ್ನವರ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮೃತರು ರಬ್ಕವಿ ಬನ್ನಟ್ಟಿ ತಾಲೂಕಿನ ನಾವಲಗಿ ಗ್ರಾಮದವರೆಂದು ತಿಳಿದು ಬಂದಿದೆ. ಇಬ್ಬರು ಟ್ರ್ಯಾಕ್ಟರ್ ಚಾಲಕರು ಓವರ್ಟೇಕ್ ಮಾಡಲು ಹೋಗಿದ್ರು. ಹಿಂಬದಿಯಿಂದ ಟ್ರ್ಯಾಕ್ಟರ್ ಗುದ್ದಿದ ಪರಿಣಾಮ ಮುಂದಿದ್ದ ಟ್ರ್ಯಾಕ್ಟರ್ ಕಂದಕಕ್ಕೆ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ ಇಬ್ಬರು ಸಾವು, ಮೂವರಿಗೆ ಗಂಭೀರ ಮೂಳೆ ಮುರಿತವಾಗಿದೆ. ಅಲ್ಲದೆ 10 ಹೆಚ್ಚು ಜನರ ಗಾಯಾಳುಗಳನ್ನ ಮುಧೋಳದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಯ ಕುರಿತು ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಮಗೆ ಬೆನ್ನು ನೋವು ಕಾಡ್ತಾ ಇದೆಯಾ? ಎಲುಬು ನೋವು ಮತ್ತು ಕೀಲು ನೋವಿನಿಂದ ಬಳಲ್ತಾ ಇದ್ದೀರಾ? ನರ ಮತ್ತು ಬೆನ್ನು ಹುರಿಗೆಲ್ಲ ಇದೆ, ನಮ್ಮಲ್ಲಿ ಪರಿಹಾರ. ಇಂದೇ ಭೇಟಿ ನೀಡಿ ಶ್ರೀ ಸಾಯಿ ಆಸ್ಪತ್ರೆ. ನಮ್ಮಲ್ಲಿ ಸಂಧಿವಾತ, ವಕ್ರಪಾದ, ಫಿಸಿಯೋಥೆರಪಿ, ಓಜೋನ್ ಥೆರಪಿ, ಡಿಜಿಟಲ್ ಎಕ್ಸ್ರೇ, ECG, ನ್ಯೂರಲ್ ಥೆರಪಿ, ಪ್ರೋಲೋಥೆರಪಿ ಸೇರಿದಂತೆ ಇತರೆ ಸೇವೆಗಳು ಲಭ್ಯವಿವೆ. ಟಾಕೀಸ್ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ್ನಲ್ಲಿರೋ ಶ್ರೀ ಸಾಯಿ ಆಸ್ಪತ್ರೆಗೆ ಭೇಟಿ ನೀಡುವುದನ್ನು ಮಾತ್ರ ಮರಿಬೇಡಿ. ವೈದ್ಯರು ಡಾಕ್ಟರ್ ಅಮಿತ್ ಮುಳ್ಳೂರ್. ಫೋನ್ ನಂಬರ್ 08350200946 6362-39484. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.